ಹಲೋ, ಐ ಆಮ್ 9481156540. ನನ್ನ ಹೆಸರು 9481156560. ಈಗ ವಾರ್ಷಿಕ ಜಾತಕದ ವಿಶ್ಲೇಷಣೆಯನ್ನು ನಾನು 2019 ವೃಷಭ ರಾಶಿಯವರಿಗೆ ತಿಳಿಸಲಿಕ್ಕಿದ್ದೇನೆ. 2019 ಜಾತಕವನ್ನು ಹಾಕಿದಾಗ ನಿಮಗೆ ಈ ಮೇಲೆ ಕಾಣಿಸಿದಂಥ ಜಾತಕ ಬರ್ತದೆ. ಆದರೆ ಈಗ ಸೂರ್ಯನ ಡಿಗ್ರಿ ನೋಡಿ, 16:12:48.26 ಧನುರಲ್ಲಿ ಇದ್ದಾನೆ. ಲಗ್ನ ಯಾವುದು? ಧನುರ್. ಲಗ್ನದಲ್ಲೇ ಸೂರ್ಯ, ಆಮೇಲೆ ಶನಿಯಲ್ಲಿದ್ದಾನೆ. ಲಗ್ನದಲ್ಲೇ 17:17 ಅಂದ್ರೆ ಸೂರ್ಯ ಮತ್ತೆ ಶನಿ ಒಟ್ಟೊಟ್ಟಿಗಿದ್ದಾರೆ ಅಂದ್ರೆ ಕಂಬಸ್ಟ್ ಆಗಿದ್ದಾನೆ ಯಾರೋ ಶನಿ ಅಂತ. ಆದ್ರೆ ಶನಿ ಕಂಬಸ್ಟ್ ಆದ್ರೆ ಅಂತ ಅವನು ಬುದ್ಧಿ ಅವನು ಬಿಡಲಿಕ್ಕೆ ಸಾಧ್ಯವೇ ಇಲ್ಲ. ಆಫ್ಟರ್ ತಾಜಕ ಬಟನ್ ಪ್ರೆಸ್ಡ್, ಕ್ಲಿಕ್ ಆನ್ ತಾಜಕ ಬಟನ್, ಯು ವಿಲ್ ಗೆಟ್ ತಾಜಕ. ಕುಂಡಲಿ ತಾಜಕ. ಮುಂತೇಶ ಎಲ್ಲಿದ್ದಾನೆ? ಎರಡನೇ ಮನೆಯಲ್ಲಿದ್ದಾನೆ. ಧನುರಲ್ಲೇ ಇದ್ದಾನೆ ಅವನು, ಮುಂತೇಶ ನೋಡಿ. ಆಯ್ತಾ? ಸೊ ಮುಂತೇಶ ಅಲ್ಲೇ ಇರುವಾಗ ಗುರು ಮುಂತೇಶ, ವಾರ್ಷಿಕೇಶ ಮುಂತೇಶ ಯಾರು? ಗುರು. ಗುರು ಎಲ್ಲಿದ್ದಾನೆ? ಗುರು ನಿಮಗೆ ವೃಶ್ಚಿಕದಲ್ಲಿದ್ದಾನೆ, ಬುಧನ ಜೊತೆಯಲ್ಲಿ. ಈಗ ಮುದ್ದಾದಶ ಅಂದ್ರೆ ನಿಮಗೆ ಬಹಳ ಕಡಿಮೆ ದಿನಗಳ ದಶ. 58, 54, 55 ದಿವಸಗಳ ದಶ ಇಲ್ಲಿ ಕೊಟ್ಟಿರೋ ವಿಂಶೋತ್ರಿ ಮುದ್ದಾ ವಿಂಶೋತ್ರಿ ಮಹಾದಶೆಗಳು. ರಾಹು ದಶ 13/11/2018 ಇದೆ. ಅಂದ್ರೆ ನವಂಬರ್ ಅಲ್ಲಿ ಎಷ್ಟು? 17 ದಿವಸ. 17, 1, 31, 48, 53 ದಿವಸ ಬರ್ತದೆ ರಾಹು ಮಹಾದಶ. ಆಮೇಲೆ ಬೃಹಸ್ಪತಿ ಮಹಾದಶ ಶುರು, ಶನಿ ಅದೇ ವಿಂಶೋತ್ರಿ ಆರ್ಡರ್ ಅಲ್ಲೇ ಬರ್ತದೆ. ಈಗ ಇಲ್ಲಿ ನೀವು ನೋಡಬೇಕಾದ್ದು ಮುಂತ ನೋಡಿ, ಮುಂತ ಎಲ್ಲಿದ್ದಾನೆ? ಮುಂತ ಇರುವುದು ಧನುರಲ್ಲಿದ್ದಾನೆ ನೋಡಿ. ಮುಂತ 16:12:44 ಇಲ್ಲಿ ನಿಮಗೆ ಮುಂತ ಏನು ಅಂದ್ರೆ 2, 5, 9 ಮನೆಯಲ್ಲಿ ಒಳ್ಳೆ ಫಲಗಳನ್ನು ಕೊಡ್ತಾನೆ ಅಂತ ಇದೆ. 12ನೇ ಮನೆಯಲ್ಲಿ ಏನು ಸಂಸಾರದಲ್ಲಿ ಆಗುವಂತಹ ಸಂತೋಷಮಯ ಜೀವನದ ಅನುಭವವನ್ನು ನಿಮಗೆ ಮಾಡಿಸ್ತಾನೆ ಈ ವರ್ಷ. ರಾಜಕೀಯದ ಜಯ ಸಿಗ್ತದೆ, ವ್ಯಾಪಾರದಲ್ಲಿ ಲಾಭ ಸಿಗ್ತದೆ. ಮುಂತ 9ನೇ ಮನೆಯಲ್ಲಿದ್ರೆ ಒಳ್ಳೆಯ ಫಲಗಳು ಕೊಡ್ತದೆ. ಜಾತಕನಿಗೆ ಹಣಕಾಸಿನಲ್ಲಿ ಆಗುವಂತಹ ಜಯವನ್ನು ಹಾಗೂ ಅದರ ಸ್ಥಿರತೆಯನ್ನು ಅನುಭವಕ್ಕೆ ಬರುವಂತೆ ಮಾಡ್ತಾನೆ. ಅದೇ ಕೆಲಸದ ವ್ಯಾಪಾರದಲ್ಲಿ ಹಾಗೂ ಸಂಸಾರದ ಸಾಗರದಲ್ಲಿ ಜಯವನ್ನು ಗಳಿಸ್ತಾ ಇದ್ದಾನೆ. ಇದು ಮುಂತ ಎಲ್ಲೆಲ್ಲಿ ಇದ್ದಾನೆ ಅಂತ ಹೇಳಿ, ಆಯ್ತಾ? ಸೊ ಆವಾಗ ನಿಮಗೇನು ಮುಂತ 5ನೇ ಮನೆಯಲ್ಲಿದ್ರೆ ನಿಮಗೆ ಪಂಚಮದ ಭಾವದ ಇದು ಧಾರ್ಮಿಕ ಕೆಲಸವನ್ನು ಮಾಡುವರೆ, ಆಮೇಲೆ ಜಾತಕ ಸರ್ಕಾರದಿಂದ ಏನಾದರೂ ಸಹಾಯ ಸಿಗುವರೆ, ಶುಭ ಫಲಗಳನ್ನು ಸಿಗ್ತದೆ, ಅಥವಾ ಮಕ್ಕಳ ಒಳ್ಳೆ ಹೈಯರ್ ಎಜುಕೇಷನ್ ಮಾಡುವರೆ ಸಹಾಯ ಮಾಡ್ತಾನೆ. ಮುಂತ 2ನೇ ಮನೆಯಲ್ಲಿ ಇದ್ರೆ ಆಯುಷ್ಯವನ್ನು ಒಳ್ಳೆ ಊಟವನ್ನು ತೋರಿಸ್ತಾನೆ. ಮನೆಯಲ್ಲಿ ಅಮ್ಮ ಇದ್ರೆ ಹೊಸ ಹೊಸ ಅಡುಗೆ ಅನ್ವೇಷಣೆಯನ್ನು ಮಾಡಿ ಹಾಕ್ತಾ ಇರ್ತಾಳೆ, ಬಡಿಸ್ತಾ ಇರ್ತಾಳೆ. ಆಯ್ತಾ? ಇದೆಲ್ಲ ಕಾಮ, 2ನೇ ಮನೆ ಕಾಮ. ಸೊ ಕಾಮವನ್ನು ಹೆಚ್ಚಿಸುವಂತ ಒಂದು ಮನೆ ಈ ವರ್ಷ. ಒಳ್ಳೆ ಕಾಮದಲ್ಲಿ ರಸಕ್ರೀಡೆಯನ್ನು ಆಡ್ತಾ ಇರ್ತೀರಾ ಅಂತ ಅರ್ಥ. ಅದೇ 4, 6, 7, 8, 12 ಮನೆ ಮುಂತ ಸೆಟ್ ಬಿ ಮೇಲ್ ಫಿಕ್. ಅದೇ 1, 2, 3, 5 ಇಟ್ ಈಸ್ ಗುಡ್ ಫಾರ್ ಮೆಟೀರಿಯಲಿಸ್ಟಿಕ್ ವೆಲ್ತ್. ಮುಂತ ಈ ಸಸ್ಪೆಕ್ಟೆಡ್ ಬೆನಿಫಿಟ್ಸ್ ಗುಡ್ ರಿಸಲ್ಟ್ಸ್. ಅರ್ಥ ಆಯ್ತಾ? ಅದೇ ಮೇಲ್ ಫಿಕ್ಸ್ ಇದು ಮಾಡಿದ್ರೆ ಬ್ಯಾಡ್ ರಿಸಲ್ಟ್ಸ್ ಇರಲಿ. ಈಗ ನೋಡುವ ಲಾರ್ಡ್ ಎಲ್ಲಿದ್ದಾನೆ ಅದರ ಬಗ್ಗೆ ನೀವು ನೋಡಬೇಕಾದ ಏನು ಎರಡು ವಿಷಯಗಳು. ಒಂದು ಸೂರ್ಯನ ಡಿಗ್ರಿನ ಮುಂಚೆ ನೋಡಬೇಕು, ಆಮೇಲೆ ಮುಂತ ಸಾಜಕವನ್ನು ಓದಿದಾಗ ಸೂರ್ಯನ ಡಿಗ್ರಿ ಅದೇ ರೀತಿ ಬಂತ ಅಂದ್ರೆ ಒಂದು ದಿವಸ ಹೆಚ್ಚು ಕಡಿಮೆ ಹಿಂದೂ ಮುಂದೆ ಆಗ್ತದೆ, ಅದರಿಂದ ಏನು ತೊಂದರೆ ಇಲ್ಲ. ಮೂರನೇ, ನೀವು ಕ್ಯಾಲ್ಕುಲೇಟ್ ಮಾಡುವ ಅವಶ್ಯಕತೆ ಇಲ್ಲ. ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ನಾನು ಹೇಳಿದ್ದೇನೆ ಹೇಗೆ ಮುಂತ ನನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸಪೋಸ್ ನೀವು ಹುಟ್ಟಿದ್ದು 1990 ಅಂತ ಇಟ್ಕೊಳ್ಳಿ, 10 ವರ್ಷ 2000 ಆಯ್ತು, ಆಮೇಲೆ 19, 10, 19, 29 ಆಯ್ತು, 29 ವರ್ಷ ನಿಮ್ಮ ಲಗ್ನ ನೋಡ್ಕೊಳ್ಳಿ. ಲಗ್ನ ಒಂದು ವೇಳೆ ಮೇಷ ಲಗ್ನನೇ ಇದೆ ಅಂತ ತಿಳ್ಕೊಳ್ಳಿ, ಮೇಷ ಲಗ್ನಕ್ಕೆ 1, 29, 1, 30 12ರಿಂದ ಡಿವೈಡ್ ಮಾಡಿ 12, 2, 24, 6 ಅಂದ್ರೆ ಮೇಷದಿಂದ ಕನ್ಯಾ, 6 ಕನ್ಯಾ ಬರ್ತದೆ. ಮುಂತ ಕನ್ಯಾದಲ್ಲಿ ಇರ್ತಾನೆ ಅಂತ ಅರ್ಥ. ಆಯ್ತಾ? ಅದೇ ಮಿಥುನ ಲಗ್ನ ಆಗಿದ್ರೆ 29, 3, 32 12 ಡಿವೈಡ್ ಮಾಡಿದ್ರೆ 12, 2, 24 8 ಉಳಿತದೆ. 8 ಉಳಿದ್ರೆ ವೃಶ್ಚಿಕ ಬರ್ತದೆ ಅಂತ, ಮುಂತ ವೃಶ್ಚಿಕದಲ್ಲಿ ಇರ್ತಾನೆ ಅಂತ. ಆಯ್ತಾ? ಸೊ ಕರ್ಕ ಲಗ್ನ ಆಗಿದ್ರೆ ನಿಮಗೆ ಏನಾಗ್ತದೆ, 4 ಆ್ಯಡ್ ಮಾಡ್ಬೇಕು, 21, 4, 33 12, 7, 24 9 ದಿವಸ ಉಳಿತದೆ. 9 ಅಂದ್ರೆ ಧನುರಲ್ಲಿ ಮುಂತ ಬರ್ತಾನೆ ಅಂತ. ಈಗ ನೀವು ನೋಡಬೇಕಾದ ಅದಲ್ಲ, ನೀವು ನೋಡಬೇಕಾದ ಏನು ಮುಂತ ಫಾರ್ ವೃಷಭ ರಾಶಿ. ನನಗೆ ವೃಷಭ ರಾಶಿ ಭವಿಷ್ಯನ ಹೇಳುವ ಮುಂತನನ್ನ ನೀವು ನೋಡಬೇಕು. ಮುದ್ದಾದಶೆ ಅಂತರ್ದಶೆ ಮಹಾ ಪ್ರತ್ಯಂತರ ದಶೆಯನ್ನು ಇಲ್ಲಿ ಕೊಟ್ಟಿದ್ದೇನೆ.
ಅದನ್ನು ನೀವು ನೋಡ್ಕೊಳ್ಳಿ, ಆಮೇಲೆ ಹೇಳುವಾಗ ದಶ ಹೇಳುವಾಗ ಸಿಸ್ಟಮ್ ಅಲ್ಲಿ ಹೇಳುವಾಗ ಹೇಳ್ತೇನೆ ಆಯ್ತಾ. ಇಲ್ಲಿ ವರ್ಷ ಫಲಗಳನ್ನು ಹೇಳಬೇಕಾದ್ರೆ ನೋಡಿ, ಯಾವುದು ವೃಷಭ ರಾಶಿಗೆ ಮುಂಥ ಮತ್ತು ವಾರ್ಷಿಕ ಲಗ್ನ ಎರಡು ಧನುರಾಶಿಯಲ್ಲೇ ಇರೋದ್ರಿಂದ ಈ ವರ್ಷವಿಡೀ ನಿಮಗೆ ಒಳ್ಳೆಯ ಫಲಗಳು ಸಿಗ್ತಾ ಇರುತ್ತೆ ಅಂತೇಳಿ ಹೇಳ್ತಾರೆ. ಆದರೆ ಇಲ್ಲಿ ನಾವು ಹೇಳುವಾಗ ವೃಷಭ ರಾಶಿಗೆ ಅದು ಎಲ್ಲಿ, ಒಂಬತ್ತನೇ ಮನೆ, ಒಂಬತ್ತನೇ ಮನೆಯಲ್ಲಿ ಯಾರಿದ್ದಾರೆ, ಮುಂತೈಶ ಇರೋದು ಅಷ್ಟಮದಲ್ಲಿ. ಅಷ್ಟಮದಲ್ಲಿ ಇದ್ರೆ ಈ ಇಡೀ ವರ್ಷ ನಿಮಗೆ ಹೆಲ್ತ್ ಇಶ್ಯೂಸ್ ಬರ್ತ್ಬಿಡ್ತೆ, ಆರೋಗ್ಯ ಹಾನಿ ಆಗುವಲ್ಲಿ ಸಾಧ್ಯತೆ ಉಂಟು, ಆಸ್ಪತ್ರೆಗೆ ಹೋದ್ರೆ ಬಚಾವಾಗಿ ಬರ್ತೀರಾ ಅಂತ ಹೇಳ್ಬೋದು. ಆದರೆ ಈ ಒಂಬತ್ತನೇ ಮನೆಯಲ್ಲಿ ಯಾರಿದ್ದಾರೆ, ಅದು ತಂದೆ ಮನೆ, ಒಂಬತ್ತನೇ ಮನೆ ತಂದೆ ಮನೆಯಲ್ಲಿ ಸೂರ್ಯನೇ ಇದ್ದಾನೆ, ಸೂರ್ಯ ಮತ್ತೆ ಶನಿ ಇದ್ದಾನೆ. ಸೂರ್ಯ ಇರೋದು ಎಷ್ಟು ದಿವಸ, ಒಂದು ತಿಂಗಳು ಮಾತ್ರ ಇರ್ತಾನೆ ಅಂತ ಇಟ್ಕೊಳ್ಳಿ. ಸೂರ್ಯ ಶನಿ ಇದ್ದಾವಾಗ ಆವಾಗ ಒಂದು ತಿಂಗಳು ಮಟ್ಟಿಗೆ ನಿಮಗೆ ತೊಂದರೆ ಆದೀತು, ತಂದೆಯಿಂದ ದೂರ, ತಂದೆಯ ಡಿಫ್ರೆನ್ಸ್ ಆಫ್ ಒಪಿನಿಯನ್, ಸರ್ಕಾರದಿಂದ ಡಿಫ್ರೆನ್ಸ್ ಆಫ್ ಒಪಿನಿಯನ್, ಬಾಸ್ನಿಂದ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಎಲ್ಲ ಬರ್ತದೆ ಆಯ್ತಾ. ಸೊ ಆವಾಗ ನೀವು ಇದನ್ನ ಆ ರೀತಿ ಹೇಳಬೇಕು. ಆಮೇಲೆ ಶುಕ್ರನು ಲಗ್ನಾಧಿಪತಿ ಷಷ್ಠಾಧಿಪತಿ ಆಗಿದ್ದು ಆರನೇ ಮನೆಯಲ್ಲಿ ಇರೋದ್ರಿಂದ ನಿಮಗೆ ಒಳ್ಳೆಯದನ್ನೇ ಮಾಡುವನು. ನೋಡಿ ಬೇಕಾದ್ರೆ ಇದನ್ನು ನಾನು ಇದನ್ನು ನೋಡೋದೇ ಇಲ್ಲ, ನಾನು ನೋಡ್ತಾ ಇದ್ದೀನಿ ಬರೇ ಮುಂದೆ ತಾಜಕ ಕುಂಡಲಿಯನ್ನು ನೋಡಿ ಹೇಳ್ತಾ ಇರ್ತಾನೆ. ನೋಡಿ ಈಗ ಬೇಕಾದ್ರೆ ಇಲ್ಲಿ ನೋಡಿ, ತಾಜಕ ಕುಂಡಲಿಯಲ್ಲಿ ಶುಕ್ರ ಮತ್ತೆ ಚಂದ್ರ ವೃಷಭ ರಾಶಿಗೆ ಆರನೇ ಮನೆ. ಸೊ ಆರನೇ ಮನೆಯಲ್ಲಿ ಏನಾಯ್ತು, ಶುಕ್ರವಿದ್ದರೆ ಬಹಳ ಒಳ್ಳೇದು ಆರನೇ ಮನೆಯಲ್ಲಿ. ಲಗ್ನಾಧಿಪತಿ ಇದು ರಾಶಿಯಾಧಿಪತಿ ಶುಕ್ರ, ಸೊ ಅದರಿಂದ ನಿಮಗೆ ಒಳ್ಳೆ ಶುಕ್ರನ ಪೀರಿಯಡ್ ಅಲ್ಲಿ ಬಹಳ ಒಳ್ಳೇದು ಮಾಡ್ತಾನೆ. ಆಮೇಲೆ ಇನ್ನೇನು ರಾಹು ಎಲ್ಲಿದ್ದಾನೆ, ಮೂರನೇ ಮನೆಯಲ್ಲಿದ್ದಾನೆ, ಮೂರನೇ ಮನೆಯಲ್ಲಿದ್ದರೆ ವೃಷಭ ರಾಶಿಯವರಿಗೆ ಒಂಬತ್ತನೇ ಮನೆ ನೋಡ್ತಾನೆ, ಭಾಗ್ಯವನ್ನು ನೋಡ್ತಾ ಇದ್ದಾನೆ ಅಂತ. ಭಾಗ್ಯಕ್ಕೆ ಏನು ಕೂತಿಲ್ಲ, ರಾಹು ಸಡನ್ ಭಾಗ್ಯವನ್ನು ಕೊಟ್ಬಿಡ್ತಾನೆ. ಮಂಗಲಲ್ಲಿದ್ದಾನೆ ವೃಷಭ ರಾಶಿಗೆ, ಲಾಭದಲ್ಲಿದ್ದಾನೆ, ಭೂಮಿಯಿಂದ ಲಾಭ, ಪ್ರಾಪರ್ಟಿಯಿಂದ ಲಾಭ ಅಥವಾ ಬಾಡಿಗೆಯಿಂದ ಲಾಭ. ನೋಡಿ ಎಲ್ಲ ಮಂಗಲ್, ಮಂಗಲ್ ಏನು ಏಳನೇ ಮನೆ ಅಂದ್ರೆ ಹೆಂಡತಿಯಿಂದ ಲಾಭ. ಹೆಂಡತಿ ಮನೆಯಲ್ಲಿ ಯಾರಿದ್ದಾರೆ, ಗುರು ಮತ್ತೆ ಬುಧ ಅಂದ್ರೆ ಲಗ್ನೇಶ ಮುಂತೇಶ ಇಬ್ಬರು ಇದ್ದಾರೆ. ವಾರ್ಷಿಕ ಲಗ್ನ ನಿಮ್ದು ಯಾವುದು ಅದು ನೋಡ್ಬೇಕು ಆಯ್ತಾ. ಸೊ ಇಬ್ರು ಇರುವಾಗ ಏಳನೇ ಮನೆ ಹೆಂಡತಿಯೊಡನೆ ಒಳ್ಳೆ ಸರ್ವ ಸಲ್ಲಾಪಗಳು ವೃಷಭ ರಾಶಿಯವರು ಮಾಡ್ತಾ ಇರ್ತಾರೆ ಅಂತ ಅರ್ಥ. ಈಗ ನಾವು ಮುದ್ದ ವಿಂಶೋತ್ರಿ ದಶವನ್ನು ನೋಡೋಣ. ಮುದ್ದ ವಿಂಶೋತ್ರಿ ದಶ ಪ್ರಥಮವಾಗಿ ಯಾವುದು, ರಾಹು ದಶ ನಡೀತದೆ ನೋಡಿ. ಅದನ್ನ 13/11/2018 5/1/2019 ರಾಹು ದಶ, ಒಂದು 4 ದಿವಸ ರಾಹು ದಶ ಇರ್ತದೆ. ರಾಹು ಎಲ್ಲಿದ್ದಾನೆ, ನಿಮಗೆ ಮೂರನೇ ಮನೆಯಲ್ಲಿದ್ದಾನೆ, ಭಾಗ್ಯಕ್ಕೇನು ತೊಂದರೆ ಇಲ್ಲ. ಆಮೇಲೆ ಬರೋದು 5/1/2019 21/2/2019 ಗುರು ಮಹಾದಶ ನಡೀತದೆ. ಗುರು ನಿಮಗೆ ಅಷ್ಟಮದಲ್ಲಿ ಅಂದ್ರೆ ಹೆಂಡತಿಯೊಡನೆ ಸರಸ ಸಲ್ಲಾಪ ಚೆನ್ನಾಗಿದೆ ಆಯ್ತಾ. ಗುರು ನಿಮಗೆ ಏನು 11ನೇ ಮನೆ ಅಧಿಪತಿ ಹಾಗೂ ಭಾಗ್ಯಾಧಿಪತಿ, ಭಾಗ್ಯವೂ ಹೆಚ್ಚುತ್ತೆ ಲಾಭವೂ ಹೆಚ್ಚುತ್ತೆ. ಇನ್ನು ಶನಿ ದಶ ನೋಡೋಣ, 21/2/2019 / 24/2019 ಶನಿ ಮಹಾದಶೆ ನಡೀತದೆ. ಶನಿಯಲ್ಲಿದ್ದಾನೆ ನಿಮಗೆ ಧರ್ಮ ಕರ್ಮಾಧಿಪತಿಯಾದ ಶನಿ, ಅಂದ್ರೆ ನಿಮಗೆ ಧರ್ಮ ಕರ್ಮಾಧಿಪತಿಯಾದ ಶನಿ ಒಂಬತ್ತನೇ ಮನೆಯಲ್ಲಿ ಭಾಗ್ಯದಲ್ಲಿ ಇರೋದ್ರಿಂದ ನಿಮಗೆ ಸ್ವಲ್ಪ ಭಾಗ್ಯ ಕರ್ಮದಿಂದ ಭಾಗ್ಯ ಜಾಸ್ತಿ ಆಗ್ತದೆ. ಶನಿ ನಿಮಗೇನು ಎಫೆಕ್ಟ್ ಮಾಡೋಲ್ಲ, ಯಾಕಂದ್ರೆ ಶನಿ ನಿಮಗೆ ಯೋಗಕಾರಕ ಗ್ರಹ. ಅದು ನೆನ್ಪಿಟ್ಕೊಳ್ಬೇಕು, ಯಾರ್ಯಾರು ಯೋಗಕಾರಕನು ಅಂಥೇಳಿಯೂ ನೀವು ನೆನ್ಪಿಟ್ಕೊಳ್ಬೇಕಾಗ್ತದೆ. ವೃಷಭ ರಾಶಿಯವರಿಗೆ ಶನಿಯೇ ಮೇಲಕ್ಕೆ ಎತ್ತತಾ ಇದ್ದಾನೆ. ಆಮೇಲೆ ನಡೆಯುವುದು ಬುಧನ ದಶೆ, ಮೊದಲೇ ಬುಧ ಮಹಾದಶೆ ನಡೀತಾ ಇರುತ್ತೆ. ಬುಧ ಎಲ್ಲಿದ್ದಾನೆ ನಿಮಗೆ ಒರಿಜಿನಲ್ ಕುಂಡಲಿಯಲ್ಲಿ, ಒಂದು ವೇಳೆ ಪಂಚಮದಲ್ಲಿ ಇದ್ದರೆ ನಿಮಗೆ ಬುಧ ಹೈ ಕ್ಲಾಸ್, ಬುಧ ದಶೆಯಲ್ಲಿ ಜ್ಯೋತಿಷ್ಯದ ಇನ್ಕಮ್ ಮೇಲಿಂದ ಮೇಲೆ ಬರ್ತಾ ಇರುತ್ತೆ. ನೀವು ಏನು ಚಿಂತೆ ಮಾಡಬೇಡಿ, ನೀವು ಮನೆಯಲ್ಲಿ ಕುಳಿತು ನಿಮ್ಮೊಂದು ಶಿಸ್ತಿನ ಜೀವನವನ್ನು ನಡೆಸಿ, ಯಾರ ಮಾತಿಗೂ ಬೆಲೆ ಕೊಡಬೇಡಿ, ನಿಮ್ಮ ಶಿಸ್ತಿನ ಜೀವನವನ್ನು ನಡೆಸಿ, ಅಹಂಕಾರ ಪಡದಿರಿ. ನೀವು ನೋಡಿ ಕೋಟ್ಯಾಧೀಶರಾಗ್ತಿದ್ರೆ ನನ್ನ ಹೆಸರು ಡಾಕ್ಟರ್ ಪಿ ಸುರೇಂದ್ರ ಉಪಾಧ್ಯ ಅಲ್ಲ 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 ಸಾರಿ 9481156 ಅಲ್ಲ 5 5 6 5 0 ಅಲ್ಲ ಅಂತ ತಿಳ್ಕೊಳ್ಳಿ. ಆಮೇಲೆ ನಡೆದು ಕೇತು ಭುಕ್ತಿ 12/6/2019 / 14/7/2019 ಕೇತು ಭುಕ್ತಿ 19 ಆಯ್ತಾ. ಕೇತು ಭುಕ್ತಿಯಲ್ಲಿ ಏನಾಯ್ತು, ಕೇತು ಒಂಬತ್ತನೇ ಮನೆಯಲ್ಲಿದ್ದಾನೆ, ಭದ್ದಾರಿ ಮುಖದಕ್ಕೆ ಸ್ವಲ್ಪ ಖರ್ಚು ಮಾಡಬಹುದು. ಯಾರಿಗೊತ್ತು ಈ ಜ್ಯೋತಿಷ್ಯದ ಇನ್ಕಮ್ ಅನ್ನು ಖರ್ಚು ಮಾಡಬೇಕಂತ ಹೇಳಿ ಒಂದು ಎಲ್ಲರಿಗೂ ಒಂದು ಊಟ ಹಾಕಿ ಏನಾದರೂ ವಸ್ತ್ರದಾನವನ್ನು ನೀವು ಮಾಡುವ ಸಾಧ್ಯತೆ ಉಂಟು ಅಂತ ತಿಳ್ಕೊಳ್ಳಿ. ಆಮೇಲೆ ಶುಕ್ರ ಬರ್ತಾನೆ, ಶುಕ್ರ ಯಾವುದು, 4/7/2019 / 4/9/2019 ಆಯ್ತಾ. ಅಂದ್ರೆ ಏನಾಯ್ತು, ಒಂದೂವರೆ ತಿಂಗಳು ನೀವು ಶುಕ್ರನ ಮಹಾದಶೆಯಲ್ಲಿ, ಶುಕ್ರ ಬಹಳ ಒಳ್ಳೆ ಕೆಲಸ ಮಾಡ್ತಾನೆ ನಿಮಗೆ, ಯಾಕಂದ್ರೆ ನಿಮ್ಮ ಲಗ್ನ ಕುಂಡಲಿಯಲ್ಲಿ ಕೂಡ ಪಂಚಮದಲ್ಲಿ ಇದ್ದಾನೆ ಅವನು. ಆದ್ರಿಂದ ನಿಮಗೆ ಯಾವ ರೀತಿಯ ತೊಂದರೆ ಇಲ್ಲ. ಆಮೇಲೆ ಸೂರ್ಯ ಬರ್ತಾನೆ, ಸೂರ್ಯ ವೃಷಭ ರಾಶಿಯವರಿಗೆ ಇವನು 1/2/3/4 ಮನೆ ಅಧಿಪತಿ, ಸುಖಾಧಿಪತಿಯಾಗಿ ಅವನೀಗ ವಾರ್ಷಿಕ ಸ್ಟಾರ್ಟಿಂಗ್ ಅಲ್ಲಿ ಇದರಲ್ಲಿದ್ದಾನೆ, ಯಾವುದು
ಧನುರಲ್ಲಿದ್ದಾನೆ, ಆದರೆ ಅವನು ಒಂದೊಂದು ತಿಂಗಳಿಗೆ ಅಲ್ಲಿ ಇರ್ತಾನೆ. ಅದನ್ನು ಒಂದೊಂದು ತಿಂಗಳಿಗೆ ಅನುಗುಣವಾಗಿ ನೀವು